ಸ್ನೇಹಿತರೆ ನಮಸ್ತೆ. ಕ್ರಿಯೇಟಿವಿಟಿ ಕಾಂಪ್ಲೆಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಅರಿಶಿನದ ಮಹತ್ವವನ್ನು ತಿಳಿಯೋಣ. ಅರಿಶಿನ ಇದು ಪ್ರಧಾನವಾಗಿ ಕಫ ನಿವಾರಕ ಹಾಗೂ ವರ್ಣದ್ರವ್ಯ. ಒಂದು ಲೋಟ ಬಿಸಿ ಹಾಲಿಗೆ ಅರ್ಧ ಚಮಚ ಅರಿಶಿನ ಪುಡಿ ಹಾಗೂ ಒಂದು ಚಮಚ ತುಪ್ಪ ಸ್ವಲ್ಪ ಕಲ್ಲು ಸಕ್ಕರೆ ಬೆರೆಸಿ ಕುಡಿದರೆ ಒಣಕೆಮ್ಮು ಶಮನವಾಗುತ್ತದೆ. ಒಂದು ಲೋಟ ಬಿಸಿ ಹಾಲಿಗೆ ಅರ್ಧ ಚಮಚ ಅರಿಶಿನ ಪುಡಿ ಮತ್ತು ಕಾಲು ಚಮಚ ಕಾಳುಮೆಣಸಿನ ಕಾಳಿನ ಪುಡಿ ಬೆರೆಸಿ ದಿನಕ್ಕೆ 2-3 ಬಾರಿ ಸೇವನೆ ಮಾಡಿದರೆ ಕಫಯುಕ್ತ ಕೆಮ್ಮು ಕೂಡ ನಿವಾರಣೆಯಾಗುತ್ತದೆ. ಅರಿಶಿನವನ್ನು ಅರೆದು ನಿತ್ಯವೂ ಹಚ್ಚುತ್ತಿದ್ದರೆ ಅನಗತ್ಯವಾಗಿ ಬೆಳೆದ ಕೂದಲುಗಳು ಉದುರಿ ಹೋಗುತ್ತವೆ. ಅರಿಶಿನ ಮತ್ತು ಹಾಲಿನ ಕೆನೆಯನ್ನು ಮಿಶ್ರ ಮಾಡಿ ಮುಖಕ್ಕೆ ಹಚ್ಚಿದರೆ ಚರ್ಮ ಕಾಂತಿಯುತವಾಗುತ್ತದೆ. ಆದರೆ ಅರಿಶಿನ ಹಚ್ಚಿದ ನಂತರ ತುಂಬ ಹೊತ್ತು ಬಿಸಿಲಿನಲ್ಲಿ ತಿರುಗಬಾರದು. ಇದರಿಂದ ಚರ್ಮ ಕಪ್ಪಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಅರಿಶಿನದ ಕೊಂಬನ್ನು ಸುಟ್ಟು ಅದರ ಹೊಗೆಯನ್ನು ಮೂಗಿನ ಮೂಲಕ ಸೇವನೆ ಮಾಡಿದರೆ ನೆಗಡಿ ಹಾಗೂ ಮೂಗು ಕಟ್ಟಿರುವುದು ಕಡಿಮೆಯಾಗುತ್ತದೆ. ಗಾಯದಿಂದ ಬರುವ ರಕ್ತವನ್ನು ನಿಲ್ಲಿಸಲು ಅರಿಶಿನ ಪುಡಿಯನ್ನು ಬಳಸಬೇಕು. ಇದು ರಕ್ತವನ್ನು ನಿಲ್ಲಿಸುವ ಜೊತೆಗೆ ಆಂಟಿಸಿಪ್ಟಿಕ್ ಕೂಡ ಹೌದು. ಅರಿಶಿನ ಮತ್ತು ನಿಂಬೆ ರಸವನ್ನು ತುರಿಕೆ ಮತ್ತು ಕಜ್ಜಿಗೆ ಹಚ್ಚಿದರೆ ಗುಣವಾಗುತ್ತದೆ. ಅರಿಶಿನ ಮತ್ತು ಬೆಲ್ಲವನ್ನು ನಿತ್ಯವೂ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸೇವನೆ ಮಾಡಿದರೆ ಬೊಜ್ಜು ಕರಗುತ್ತದೆ. ಆದರೆ ಇದನ್ನು ಸೇವಿಸಿದ ಅರ್ಧ ಗಂಟೆಯ ನಂತರ ನೀರು ಮತ್ತು ಆಹಾರವನ್ನು ಸೇವನೆ ಮಾಡಬೇಕು. ಅಷ್ಟರವರೆಗೆ ಖಾಲಿ ಹೊಟ್ಟೆಯಲ್ಲಿ ಇರುವುದು ಅವಶ್ಯಕ. ಅರಿಶಿನ ಪುಡಿ ಮತ್ತು ನೆಲ್ಲಿಕಾಯಿಯ ಪುಡಿಯನ್ನು ನಿತ್ಯವೂ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದರೆ ಮಧುಮೇಹ ರೋಗ ನಿಯಂತ್ರಣಕ್ಕೆ ಬರುತ್ತದೆ. ಅರಿಶಿನ ಪುಡಿ ಮತ್ತು ಸುಣ್ಣವನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಉಗುರು ಸುತ್ತು ಇರುವ ಬೆರಳಿಗೆ ಹಚ್ಚಿದರೆ ಗುಣವಾಗುತ್ತದೆ. ಅರಿಶಿನ ಮತ್ತು ಚಂದನವನ್ನು ಅಂದರೆ ಅರಿಶಿನ ಮತ್ತು ಶ್ರೀಗಂಧವನ್ನು ತೆಗೆದು ಹಚ್ಚಿದರೆ ಮೊಡವೆ ಕೂಡ ಮಾಯವಾಗುತ್ತದೆ. ಎಳ್ಳೆಣ್ಣೆಯಲ್ಲಿ ಅರಿಶಿನ ಬೆರೆಸಿ ನಿತ್ಯ ಮೈಗೆ ಹಚ್ಚಿ ಸ್ನಾನ ಮಾಡುವುದರಿಂದ ಚರ್ಮ ಮೃದು ಮತ್ತು ಕಾಂತಿಯುತವಾಗುತ್ತದೆ. ಜೊತೆಗೆ ಚರ್ಮ ರೋಗಗಳಲ್ಲಿ ಕೂಡ ಇದು ಬಹಳ ಉಪಯುಕ್ತ. ಅರಿಶಿನ ಕೊಂಬನ್ನು ಸುಟ್ಟು ಬೂದಿ ಮಾಡಿ ಅಷ್ಟೇ ಪ್ರಮಾಣ ಕೆನೆ ಸುಣ್ಣ ಬೆರೆಸಿ ನಿತ್ಯವೂ ಹಚ್ಚಿದರೆ ಗಜಕರ್ಣದಂತಹ ಚರ್ಮ ರೋಗಗಳು ಕೂಡ ನಿವಾರಣೆಯಾಗುತ್ತವೆ. ಅರಿಶಿನ ಕೊಂಬನ್ನು ಸುಟ್ಟು ಅದರ ಪುಡಿಯನ್ನು ಉಪ್ಪಿನೊಂದಿಗೆ ಬೆರೆಸಿ ಸಂಗ್ರಹ ಮಾಡಬೇಕು. ಇದನ್ನು ಪ್ರತಿನಿತ್ಯವೂ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಬಳಸುವುದರಿಂದ ಹಲ್ಲುಗಳು ಗಟ್ಟಿಯಾಗುತ್ತವೆ. ಇದು ಒಂದು ಉತ್ತಮ ದಂತಾವಧಾನ ಚೂರ್ಣವಾಗಿದೆ. ಅರಿಶಿನವನ್ನು ನಿತ್ಯವೂ ಉಪಯೋಗ ಮಾಡಿದರೆ ಆಹಾರ ಪಚನ ಕಾರ್ಯ ಕೂಡ ಚೆನ್ನಾಗಿ ನಡೆಯುತ್ತದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.